ಹಾಯ್ ಹಲೋ, ನಮಸ್ಕಾರ. ನನ್ನ ಹೆಸರು ಭಕ್ತಿ. ಇವತ್ತು ನಮ್ಮ ಜೊತೆ ಯೋಗಾಚಾರ್ಯ ಗೋಪಿ ಅವರಿದ್ದಾರೆ. ನಮಸ್ಕಾರ. ನಮಸ್ಕಾರ. ಏನ್ ಸರ್ ಇದು ಆಕ್ಚುಲಿ ಪ್ರೋಗ್ರಾಮ್ ಅಲ್ಲಿ ಏನೇನ್ ನಡೆಯುತ್ತೆ ಮಕ್ಕಳೊಟ್ಟಿಗೆ? ಎಲೈಟ್ ಲರ್ನಿಂಗ್ ಪ್ರೋಗ್ರಾಮ್ ಅಂದ್ರೆ ಇದು ಒಂದು ಗುರುಕುಲ್ ಶಿಕ್ಷಣ ಪದ್ಧತಿಯಲ್ಲಿ ನಡೆಯುವ ಒಂದು ಸಮ್ಮರ್ ಕ್ಯಾಂಪ್. ಈಗ ನಮ್ಗೆ ಹಿಂದಿನ ಕಾಲದಲ್ಲಿ ಗುರುಕುಲ್ ಸಿಸ್ಟಮ್ ಅಲ್ಲಿ ಎಜುಕೇಶನ್ ಎಲ್ಲ ಆಗ್ತಾ ಇತ್ತು. ಆದ್ರೆ ಈಗ ನೋಡಿದ್ರೆ ನಮ್ಗೆ CBSE ಸ್ಕೂಲು, ಸ್ಟೇಟ್ ಸ್ಕೂಲು, ಆ ಸ್ಕೂಲ್ ಈ ಸ್ಕೂಲ್ ಅಂತ ಬಂದ್ಬಿಟ್ಟಿದೆ. ಇಂಥದ್ರಲ್ಲಿ ನಮ್ಗೆ ಮೋರಲ್ ವ್ಯಾಲ್ಯೂಸ್ ಬರ್ತಾ ಇದಾವ ಅಥವಾ ಬಿಹೇವಿಯರ್ ಲೈಫ್ನ ಹೇಗೆ ನಾವು ಖುಷಿ ಖುಷಿಯಾಗಿ ಇಟ್ಕೋಬೇಕು, ಯಾವುದೋ ಒಂದು ತೊಂದರೆ ಬಂದಾಗ ಹೇಗೆ ಹ್ಯಾಂಡಲ್ ಮಾಡಬೇಕು, ಇವನ್ನೆಲ್ಲ ಮಕ್ಕಳು ಕಲಿತಾ ಇದ್ದಾರೆ. ಅಂದರೆ ನಾವು ಆನ್ಸರ್ ನೋ, ಎಲ್ಲ ಪ್ರಾಬ್ಲಮ್ಸ್ಗೆ ಎಲ್ಲೋ ಒಂದು ಸೊಲ್ಯೂಷನ್ ಇರುತ್ತೆ, ಅದು ಎಲ್ಲಿದೆ ಅಂತ ನಾವು ಹುಡುಕ್ಬೇಕು. ಸೊ ಇಲ್ಲಿ ನಾವು ಗುರುಕುಲ್ ಎಲೈಟ್ ಲರ್ನಿಂಗ್ ಪ್ರೋಗ್ರಾಮ್ ಈ ಸಮ್ಮರ್ ಕ್ಯಾಂಪಲ್ಲಿ ಫಸ್ಟ್ ಇನ್ಸೈಡ್ ಎಜುಕೇಷನ್ ಕೊಡ್ತೀವಿ. ಇನ್ಸೈಡ್ ಎಜುಕೇಷನ್ ಅಂದರೆ ಏನು? ನಮಗೆ ಈಗ CBSE ಸ್ಕೂಲು ಅಥವಾ ರೆಗ್ಯುಲರ್ ಶಾಲೆಗೆ ಹೋಗುವಾಗ ಔಟ್ಸೈಡ್ ಎಜುಕೇಷನ್ ಎಲ್ಲ ಅಲ್ಲಿ ಕೊಡ್ತಾರೆ. ಅಂದರೆ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥ್ಸ್, ಎಲ್ಲ ನೇಚರ್ ಬಗ್ಗೆ, ಪ್ರಕೃತಿ ಬಗ್ಗೆ ನಮಗೆ ಕಲಿಯೋಕ್ಕೆ ಸಾಕಷ್ಟಿದೆ. ಆದರೆ ನಿಮ್ಮ ಒಳಗಡೆ ಬುದ್ಧಿ, ಚಿತ್ತ, ಅಹಂಕಾರ, ಮನಸ್ಸು ಅಥವಾ ನಾನಂದ್ರೆ ಏನು, ವಾಟ್ ಈಸ್ ಸೆಲ್ಫ್, ಇವನ್ನೆಲ್ಲ ಕಲಿಯೋಕ್ಕೆ ಅಲ್ಲಿ ಅವಕಾಶ ಇಲ್ಲ. ನಮಗೆ ಈಗ ಹಿಂದಿನ ಕಾಲದಲ್ಲಿ ವೇದಾಂತ, ಉಪನಿಷತ್ ಇಷ್ಟೆಲ್ಲ ಇದ್ದಾವಲ್ಲ, ಅದರಲ್ಲಿ ಭಾಳ ಸ್ಪಷ್ಟವಾಗಿ ಇನ್ ಡೀಟೇಲ್ ಸೋ ಮಚ್ ನಾಲೆಡ್ಜ್ ವಾಸ್ ಗಿವನ್ ಅಬೌಟ್ ಸೆಲ್ಫ್. ಈಗ ಅದು ನಮ್ಗೆ ಸಿಗ್ತಾ ಇಲ್ಲ. ಇದೆ ಈಗ ಔಟ್ ಆಫ್ 100% ನಾವು ಒಂದು 30-35% ಕರೆಕ್ಟ್ ಮಾಡ್ತಾ ಇದ್ವಿ, ಆದರೆ ರಿಮೈನಿಂಗ್ 70% ಇದೆಲ್ವಾ. ಸೊ ಅದಕ್ಕೆ ನಾವು ಈಗ ಏನು ಮಾಡ್ತಾ ಇದ್ದೀವಿ ಅಂದರೆ ಈ ಸಮ್ಮರಲ್ಲಿ ನಮಗೆ 2 ತಿಂಗಳ ಟೈಮ್ ಇರುತ್ತೆ. ಈ 2 ತಿಂಗಳ ಟೈಮಲ್ಲಿ ಒಂದು 36 ಡೇಸ್ ನಾವು ಮಕ್ಕಳನ್ನೇ ಒಂದು ಗುರುಕುಲ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿ ಅಲ್ಲಿ ಆಚಾರ, ವ್ಯವಹಾರ, ಕಲ್ಚರ್ ಮತ್ತು ಆಸನ, ಪ್ರಾಣಾಯಾಮ, ಮೆಡಿಟೇಷನ್ ಅಲಾಂಗ್ ವಿತ್ ದಟ್ ಅಕಾಡೆಮಿಕ್ಸ್ ಕಲಿಯೋಕ್ಕೆ ನಮ್ಮ ಹತ್ರ ಒಂದು ಭಾಳ ಎಕ್ಸಲೆಂಟ್ ಟೆಕ್ನಿಕ್ ಇದೆ. ಸೊ ಇವನ್ನೆಲ್ಲ ಇಟ್ಕೊಂಡು ಒಂದು ಕ್ಯಾಂಪ್ ಅನೌನ್ಸ್ ಮಾಡ್ತಾ ಇದ್ದೀವಿ. ಇದು ನಾವು ಲಾಸ್ಟ್ 15 ವರ್ಷಗಳಿಂದ ಮಾಡ್ತಾ ಇದ್ದೀವಿ. ಈ ಸಲ ಬೆಂಗಳೂರಲ್ಲಿ ನಮಗೆ ಸೋಮನಹಳ್ಳಿ ಹತ್ರ ಕೃಷಿ ವಿಹಾರ ಅಂತ ಒಂದು ಜಾಗದಲ್ಲಿ ಈ ಕ್ಯಾಂಪ್ ನಡೆಯುತ್ತೆ. ನಾನು ಟೈಟಲ್ ಓದಿದಾಗ ನಂಗೆ ಅನಿಸ್ತು, ವೈ 365 ಡೇಸ್, ವೈ ನಾಟ್ 36 ಡೇಸ್ ಅಂತ ಕೊಟೇಶನ್ ಹಾಕಿದ್ದೀರಾ, ಅದರ ಅರ್ಥ ಏನು ಅಂತ ಸ್ವಲ್ಪ ಹೇಳ್ತೀರಾ? ಯಾರ್ಯಾರ ಮಕ್ಕಳು ಫಸ್ಟ್ ಟೈಮ್ ಪಾಠ ಕಲಿತಾ ಇದ್ದಾರೋ 10-15 ಮಿನಿಟ್ಸ್ ಟೈಮಲ್ಲೇ, ಅವರು ಮತ್ತೆ ಕ್ಲಾಸ್ ರೂಮಲ್ಲಿ ಯಾಕೆ ಕೂತ್ಕೋಬೇಕು? ಅವ್ರಿಗೆ ಬಂದಿದೆ ಅಲ್ವಾ, ಅರ್ಥ ಆಗಿದೆ ಅಲ್ವಾ? ಅಂದರೆ ಈಗ ನಾವಲ್ಲಿ ಏನು ಮಾಡ್ತಾ ಇದ್ವಿ, ಮಕ್ಕಳ ಟೈಮು ಸಿಂಪ್ಲಿ ವೇಸ್ಟ್ ಮಾಡ್ತಾ ಇದ್ದೀವಿ. ಈ ಸಿಸ್ಟಮಲ್ಲಿ ಏನಾದರೂ ನಡೀತಾ ಇದೆ ಅಂದರೆ ಇದು ಭಾಳ ದೊಡ್ಡ ಅಪರಾಧ. ಯಾಕಂದ್ರೆ ಯು ಕಾಂಟ್ ವೇಸ್ಟ್ ಎನಿಬಡಿಸ್ ಟೈಮ್ ಅಂಡ್ ಯು ಕಾಂಟ್ ಟೇಕ್ ಎನಿಬಡಿಸ್ ಟೈಮ್ ಫಾರ್ ಗ್ರಾಂಟೆಡ್. ಅವನಲ್ಲೇ ಇಟ್ಕೊಂಡು ಅವ್ನ ಮತ್ತೆ ಬೇರೆಯವ್ರನ್ನ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ, ಅವ್ನ್ ಬೋರಿಂಗ್ ಆಗ್ತಾ ಇರ್ತಾನೆ. ಈ ತರ ಇಂಟೆಲಿಜೆನ್ಸ್ ಚಿಲ್ಡ್ರನ್ ಯಾರ್ಯಾರು ಇರ್ತಾರೋ ಅವ್ರ ಡೇ ಟೈಮಲ್ಲಿ ನಾವು ಎಷ್ಟು ಟೈಮ್ ವೇಸ್ಟ್ ಮಾಡ್ತಾ ಇದೀವಿ. ನಾವು ಎಜುಕೇಶನ್ ಅಂತ ಏನೋ ದೊಡ್ಡದು ಇಟ್ಕೊಂಡು 20-25 ವರ್ಷ ಇದ್ರ ಮೇಲೆ ಕೂತ್ಕೊಂಡು ಏನೇನೋ ಮಾಡ್ತಾ ಇದೀವಿ ಅಂದ್ರೆ ಎಷ್ಟು ಟೈಮ್ ವೇಸ್ಟ್ ಆಗ್ತಾ ಇದೆ ಅಂತ ನೀವೆಲ್ಲ ನೋಡಿ. ಇದು ಕಾಮನ್ ಸೆನ್ಸ್ ತಾನೆ, ಇದಕ್ಕೇನು ನಾವೇನು ರಾಕೆಟ್ ಸೈನ್ಸ್ ಏನು ಅಲ್ಲ, ವೆರಿ ಸಿಂಪಲ್ ಥಿಂಗ್. ಸೊ ಈಗ ನಾವು ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಈ ಬ್ರಿಲಿಯಂಟ್ ಮಕ್ಳು ಯಾರಿರ್ತಾರ, ಆದ್ರೆ ಯಾರ್ಯಾರಿಗೆ ಆ ಬೇಸಿಕ್ಸ್ ಇರ್ತಾವೋ ಅವನ್ನ ತಗೊಂಡು ಈ 365 ಡೇಸ್ ಅಲ್ಲಿ ಈ ಶಾಲೆಯಲ್ಲಿ ಏನೇನೇನು ಪಾಠ ಆಗತ್ತೋ ಪಾಠ ಮಾಡ್ತಾರೋ ಅದನ್ನೆಲ್ಲ ನಾವು ಬರೀ 36 ಡೇಸ್ ಅಲ್ಲೇ ಕಂಪ್ಲೀಟ್ ಮಾಡೋದೇ ಅಲ್ಲ, ಲಾಸ್ಟ್ ಡೇ ಕ್ಯಾಂಪ್ ಇರುತ್ತಲ್ಲ, ಕ್ಯಾಂಪ್ ಲಾಸ್ಟ್ ಡೇ ನಾವು ಟೆಕ್ಸ್ಟ್ ಬುಕ್ ಪೇರೆಂಟ್ಸ್ ಕೊಡ್ತೀವಿ ಅಥವಾ ಯಾರಾದರೂ ಕಾಂಪಿಟೆಂಟ್ ಅಥಾರಿಟಿ, ಟೀಚರ್ ಆಗಿರ್ಬೋದು, NCERT ಆಗಿರ್ಬೋದು, ಆ ಟೆಸ್ಟಿಂಗ್ ಟೆಸ್ಟರ್ ಆಗಿ ಯಾರಾದ್ರೂ ಇರ್ಬೋದು, ಅವ್ರಿಗೆ ಟೆಕ್ಸ್ಟ್ ಬುಕ್ ಕೊಡ್ತೀವಿ. ಈ ಮಕ್ಕಳು ನೀವು ಕೇಳಿ, ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಬೇಕಾದ್ರೂ ಕೇಳಿ, ಯಾವ್ದೇ ಚಾಪ್ಟರ್ ಬೇಕಂದ್ರೆ ಕೇಳಿ, ಅವ್ರು ಆನ್ಸರ್ ಮಾಡ್ತಾರೆ. ನಿಮ್ಗೆ ನೀವು ಎಕ್ಸಾಮ್ ಕೊಡಿ, ಔಟ್ ಆಫ್ 100, 90-95 ಬರ್ತಾರೆ. ಸೊ ಆ ತರ ನಾವು ಟ್ರೈನಿಂಗ್ ಕೊಡ್ತೀವಿ. ಅಲ್ಲ ಸರ್, ಇದು ಇವ್ರ ಕ್ಯಾಂಪ್ ಮುಗಿದ್ಮೇಲೆ ಅಷ್ಟೇ ಹೇಳ್ತಾರ ಆನ್ಸರ್, ಅಥವಾ ಅವರಿಗೆ ಇಯರ್ ಫುಲ್ ನೆನಪಿರತ್ತಾ ಇದು ಓದಿದ್ದು? ಈಗ ಒಂದ್ ಮಗುದೇ 10th ಕ್ಲಾಸ್ ಆಯ್ತು,
ರೈಟ್. ಪಿ ಯು ಹೋಗ್ತಾನೆ, ಪಿ ಯು ಅಥವಾ ಇನ್ನೋ ಗ್ರಾಜ್ಯುಯೇಷನ್. ಈಗ ಪಿ ಯು ಅಲ್ಲಿ ಇದ್ದಾಗ ಟೆಂತ್ ಕ್ಲಾಸ್ ಎಕ್ಸಾಮ್ ನಾವು ಮತ್ತೆ ಕೊಡ್ತೀವಿ ಅಂತ ನಾವು ಹೇಳ್ತಾ ಇದ್ವಿ ಮಗುಕ್ಕೆ. ಈಗ ಪಾಸ್ ಆಗ್ತಾನೆ ಇಲ್ವಾ? 100 ಅಲ್ಲೊಂದು 50% ಪಾಸ್ ಆಗದೇ ಇರ್ಬೋದೇನೋ ಸ್ಟೂಡೆಂಟ್ಸ್. ಇಟ್ ಇಸ್ ಡೌಟ್ಫುಲ್, ಇಟ್ಸ್ ಡೌಟ್ಫುಲ್. ಯಾಕಂದ್ರೆ ನಾವ್ ಯಾಕೆ ಅದು ಎಕ್ಸಾಮ್ ಎಲ್ಲ ಬರ್ದಿತ್ತು ಎಲ್ಲ ಒಂದ್ಸತಿ ಹೋಗ್ಬಿಡ್ಲಿ ಟೆಕ್ಸ್ಟ್ ಬುಕ್ ಟೆಕ್ಸ್ಟ್ ಬುಕ್ ಬರೀ ಮಾರ್ಕ್ಸ್ ಕೋಸ್ಕರ ಅಷ್ಟೇ, ನಾಲೆಜ್ ಕೋಸ್ಕರ ಅಲ್ಲ. ನಂಗೇನು ಸ್ವಲ್ಪ ಬಹಳ ಜಾಸ್ತಿ ಮಾರ್ಕ್ಸ್ ಬರ್ಲಿ ಆಮೇಲೆ ಅಷ್ಟೇ, ಮಾರ್ಕ್ಸ್ ಎಲ್ಲ ಬಂದು ಹೋಯ್ತು ಅಷ್ಟೇ, ಅದ್ ಹಂಗೆ ಹೋಯ್ತು, ತಲೆಯಲ್ಲಿ ಇಲ್ಲ, ಏನ್ ನೆನಪಿಲ್ಲ. ಇವತ್ತು ಮೋಸ್ಟ್ಲಿ ನಾವೇನೇನು ಹೋಗ್ತಾ ಇದ್ವು ಮುಂದಿನ ವರ್ಷಕ್ಕೆ ಹೋಗಿದ್ದಾಗ ಹಿಂದಿನ ವರ್ಷನೆಲ್ಲ ಹಂಗೆ ಹೋಗ್ತಾ ಇದೆ, ಹಿಂದಕ್ಕೆ ಹೋಗ್ತಾ ಇದೆ. ಈ ತರ ನಾವು ಗ್ರಾಜ್ಯುಯೇಷನ್ ಮಾಡ್ತೀವಿ, ಎಲ್ಲ ಏನೇನೋ ಮಾಡ್ತೀವಿ. ನಾನಿನ್ನೊಂದು ಕ್ವಶನ್ ಕೇಳ್ತೀನಿ. ಈಗ ನಾವು ಎಷ್ಟೋ ಜನ ಗ್ರಾಜ್ಯುಯೇಷನ್ ಬಿ ಟೆಕ್ ಇಂಜಿನಿಯರಿಂಗ್ ಎಂ ಬಿ ಎ ಏನೇನೋ ಪೋಸ್ಟ್ ಗ್ರಾಜ್ಯುಯೇಷನ್ ಇದೆಲ್ಲ ಮಾಡ್ಕೊಂಡಿರ್ತಾರೆ. ಈಗ ಒಂದು ಕ್ವಶನ್ ಏನಂದ್ರೆ ಅವ್ರು ಏನೇನು ಓದಿದ್ದಾರೋ ಅವಾಗ ಅದೆಲ್ಲ ಇವತ್ತು ನೆನಪಿದೆಯಾ? ಇರಲ್ಲ ಸರ್, ನೆನಪಿರಲ್ಲ. ನೆನಪಿರಲ್ಲ, ಅಟ್ ಲೀಸ್ಟ್ ದ ಸಬ್ಜೆಕ್ಟ್ ನೇಮ್ಸ್ ಆಫ್ ವಾಟ್ ದೇ ಹ್ಯಾವ್ ಸ್ಟಡಿಡ್ ಪೇಪರ್ಸ್ ಹಾರ್ಡ್ಲಿ, ಒಬ್ಬೊಬ್ರು ಇರ್ಬೋದು, ಕೆಲವು ಜನಕ್ಕೆ ಇರ್ಬಾರ್ದು ಮೋಸ್ಟ್ಲಿ, ಬಟ್ ವಿ ಡೋಂಟ್ ರಿಮೆಂಬರ್. ಹೌದಲ್ಲ? ಸೊ ಈಗ ಇಂಥದೆಲ್ಲ ನಾವು ಮಾಡ್ತಾ ಇದ್ದಾಗ, ಸೊ ಫೂಲಿಶ್ ಥಿಂಗ್ಸ್ ಅಲ್ಲಿ ಮಾಡ್ತಾ ಇದ್ದಾಗ, ವಾಟ್ ಈಸ್ ದ ಯೂಸ್ ಆಫ್ ಗೋಯಿಂಗ್ ಟು ದಿಸ್ ಸ್ಕೂಲ್ ಡೂಯಿಂಗ್ ಆಲ್ ದಿಸ್? ದೆನ್ ವೈ ವಿ ಆರ್ ಸ್ಟಡಿಂಗ್? ನಾವೆಲ್ಲ ಯಾಕೆ ಇದು ಈ ಪಾಠ ಎಜುಕೇಶನ್? ಸೊ ನಾವು ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ವಿ? ಮರ್ತು ಹೋಗಕ್ಕ ಅಲ್ಲ, ಅದೇ ಆಗ್ತಾ ಇದೆ, ಬಿಟ್ಕೋಬೇಕು, ನೆನಪಿರಲ್ಲ. ಆದ್ರೆ ನಾನು ಇಲ್ಲಿ ಇನ್ನೊಂದು ಹೇಳ್ತೀನಿ. ಆಕ್ಚುಲಿ ನಮ್ಮ ಏನ್ಷಿಯಂಟ್ ಎಜುಕೇಶನ್ ಸಿಸ್ಟಮ್ ನೋಡಿ, ನೀವು ಗುರುಕುಲ ಎಜುಕೇಶನ್ ಸಿಸ್ಟಮ್ ನೋಡಿ, ಅಥವಾ ನೀವು ಒಂದು ಗಣಪಾಠಿ ಅಂತ ಇರ್ತಾರೆ, ವೇದನ್ ಯಾರ್ಯಾರು ಕಲಿತಾ ಇರ್ತಾರೋ ಅವ್ರನ್ನ, ಇವರು ಈ ವೇದನ್ ಕಲಿಯೋರು, ಅವರು ಸುಮಾರು ಒಂದು 12 ಇಯರ್ಸ್ ಅದನ್ನೆಲ್ಲ ಅವ್ರ ಎಜುಕೇಶನ್ ಎಲ್ಲ ಆಗತ್ತೆ. ಅವ್ರು ಏನೇನು ಕಲ್ತಿದ್ರು ಅದು ಅದು ಅವ್ರ ಜೀವನ ಪರ್ಯಂತ ಅಪ್ ಟು ಎಂಡ್ ಆಫ್ ದೇರ್ ಲೈಫ್ ನೆನಪಿರುತ್ತೆ. ನೀವು ನಿದ್ದೆಯಲ್ಲಿ ಎಬ್ಸಿ ಕೇಳಿದ್ರೇನು ಅವ್ರು ಹೇಳ್ತಾರೆ, ಇನ್ಕ್ಲೂಡಿಂಗ್ ದಟ್ ಪಿಚ್ ಅಪ್ ಅಂಡ್ ಡೌನ್ ಎಲ್ಲ, ಅದೆಂಗ್ ನೆನಪಿರುತ್ತೆ ಅವ್ರಿಗೆ? ಅವ್ರಿಗೆ ಅವೇ ಅಲ್ಲಿ ಕಲ್ಸಿರ್ತಾರೇಮೋ. ಅಂದ್ರೆ ಅಲ್ಲಿ ಅವ್ರಿಗೆ 100% ಎಜುಕೇಶನ್ ಆಗ್ತಾ ಇದೆ. ಇಲ್ಲಿ ಸುಮ್ನೆ ಇದು ಯಾವ ತರ ಎಜುಕೇಶನ್ ಅಂದ್ರೆ, ನಿನ್ಕೇನು ಬರಲ್ಲ ಆದ್ರೆ ನಿನ್ಗೆ ಬರುತ್ತೆ ಅಂತ ನಾವು ಸರ್ಟಿಫಿಕೇಟ್ ಕೊಡ್ತೀವಿ, ನಾವೇ ನಿಮ್ಗೆ ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಆ ತರ ಎಜುಕೇಶನ್, ಆಲ್ ಫಾಲ್ಸ್ ಎಜುಕೇಶನ್. ಇಲ್ಲಿ ಗುರುಕುಲದಲ್ಲಿ ಏನು, ನಿನ್ಗೆ 100% ಕೆಲಸ ಮಾಡೋದು ಬರಬೇಕು, ಆಮೇಲೆ ನೆನಪು ಇರಬೇಕು, ಇದೆಲ್ಲ ಬಂದಾಗ ನಿನ್ ಬಿಡೋದು, ದೆನ್ ಓನ್ಲಿ ಯು ಕ್ಯಾನ್ ಗೋ ಔಟ್ ಆಫ್ ದ ಗುರುಕುಲ್. ಇಟ್ ಈಸ್ ದ ಸೇಮ್ ವೇ ಹೌ ದೇ ರೆಡ್ ದ ವೇದ 5000 ಇಯರ್ಸ್ ಬ್ಯಾಕ್, ಟುಡೇ ಆಲ್ಸೋ ದೇ ಆರ್ ರೀಡಿಂಗ್ ದ ಸೇಮ್ ವೇ. ಅಂದ್ರೆ ನಿಮ್ ಗುರುಕುಲದಲ್ಲಿ ಬರೀ ಟೆಕ್ಸ್ಟ್ ಬುಕ್ ಎಜುಕೇಶನ್ ಮಾತ್ರ ಕೊಡ್ತೀರಾ? ಅಂದ್ರೆ ಫುಲ್ ಟೈಮ್ ಸ್ಟಡಿ ಇರತ್ತೆ, ಮತ್ತೇನು ಅಡ್ವೆಂಚರ್ ಆಕ್ಟಿವಿಟೀಸ್ ಏನು ಇರಲ್ಲ ಇದ್ರ ಜೊತೆ? ಅಲ್ಲ, ಇದರಲ್ಲಿ ನಮ್ಗೆ 5 ಮಾಡ್ಯೂಲ್ಸ್ ಇದಾವೆ ಗುರುಕುಲ್ ಎಲೈಟ್ ಲರ್ನಿಂಗ್ ಪ್ರೋಗ್ರಾಮ್ ಸಮ್ಮರ್ ಕ್ಯಾಂಪ್ ಅಲ್ಲಿ 5 ಮಾಡ್ಯೂಲ್ಸ್ ಇದಾವೆ. ಅದ್ರಲ್ಲಿ ಫಸ್ಟ್ ಅಕಾಡೆಮಿಕ್ಸ್, ಅಕಾಡೆಮಿಕ್ ಟೆಕ್ನಿಕ್ಸ್ ಬೇಸಿಕಲಿ. ಈ ಟೆಕ್ನಿಕ್ಸ್ ಅಲ್ಲಿ ಏನಿರ್ತಾವೆ ಅಂದ್ರೆ, ನಾವು ಈಗ 36 ದಿನಗಳಲ್ಲೇ 365 ಡೇಸ್ ಸಿಲಬಸ್ ಎಲ್ಲ ನಾವು ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ವಲ್ಲ, ಇದನ್ನ ಈ ಟೆಕ್ನಿಕ್ ಬೇಸ್ ಮಾಡ್ಕೊಂಡು ನಾವು ಮಾಡ್ತೀವಿ. ಒಂದ್ ಮಗುವೆ ಟೆಕ್ಸ್ಟ್ ಬುಕ್ ನ ಹೌ ಟು ಅಪ್ರೋಚ್ ಲೈಕ್ ಎ ಕಾಮಿಕ್ ಅಂಡ್ ಎ ಸ್ಟೋರಿ ಬುಕ್. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ರೀಡಿಂಗ್ ಅ ಟೆಕ್ಸ್ಟ್ ಬುಕ್ ಅಂಡ್ ಅ ಸ್ಟೋರಿ ಬುಕ್ ಆರ್ ಎ ಕಾಮಿಕ್ ಆರ್ ಎ ನ್ಯೂಸ್ ಪೇಪರ್? ಟೆಕ್ಸ್ಟ್ ಬುಕ್ ಓದೋವಾಗ ಏನಾಗತ್ತೆ, ಒಂದು ಸ್ಟೋರಿ ಬುಕ್ ಅಥವಾ ನ್ಯೂಸ್ ಪೇಪರು ಕಾಮಿಕ್ ಓದೋವಾಗ ಏನಾಗತ್ತೆ, ಇದಕ್ಕೆ ಎರಡಕ್ಕೆ ವ್ಯತ್ಯಾಸ ಏನು? ಆಕ್ಚುಲಿ ವಾಟ್ ಈಸ್ ದ ಡಿಫ್ರೆನ್ಸ್? ಟೆಕ್ಸ್ಟ್ ಬುಕ್ ಓದೋವಾಗ ನೆನ್ಪಿಡಬೇಕು, ಟೆಕ್ಸ್ಟ್ ಬುಕ್ ಅಲ್ಲಿ ಇದ್ದದನ್ನೆಲ್ಲದನ್ನು ನಾವು ನೆನ್ಪಿಟ್ಕೋಬೇಕು ಅಂತ ಓದ್ತೀವಿ. ಕಾಮಿಕ್ ಓದೋವಾಗ ಇದು ಕಾಮಿಕ್ ಬುಕ್ ಅಲ್ಲ, ಎಂಜಾಯ್ಮೆಂಟಿಗೆ ಓದ್ ಮುಗಿಸ್ಬಿಡ್ತೀವಿ, ಅದ್ ನೆನ್ಪಿರತ್ತೆ ಇದು ನೆನ್ಪಿರಲ್ಲ. ಎಕ್ಸಲೆಂಟ್ ಆನ್ಸರ್. ಈಗ ನಾವು ಟೆಕ್ಸ್ಟ್ ಬುಕ್ ಓದೋವಾಗ ಇದು ವೆರಿ ಸೀರಿಯಸ್. ಮಕ್ಳು ಯಾಕೆ ಓದ್ತಾರೆ ಟೆಕ್ಸ್ಟ್ ಬುಕ್? ನಾಳೆ ಎಕ್ಸಾಮ್ ಬರೀಬೇಕು, ಎಕ್ಸಾಮ್ಸ್ ಅಲ್ಲಿ ಮಾರ್ಕ್ಸ್ ಬಂದಿಲ್ಲ ಅಂದ್ರೆ ಮನೇಲಿ ಬೈತಾರೆ ಟೀಚರ್ಸ್, ಅದು ಇದು ಸಾಕಷ್ಟು ಟೆನ್ಷನ್ಸ್. ಇದ್ರಲ್ಲಿ ಏನಾಗುತ್ತೆ, ಭಯ ಬರುತ್ತೆ. ಹೌದು. ಸೊ ಸ್ಟಾರ್ಟಿಂಗ್ ಪಾಯಿಂಟ್ ಏನಲ್ಲಿ, ಸ್ಟ್ರೆಸ್ ಅಂಡ್ ಫಿಯರ್. ಆದ್ರೆ ನಾವು ನ್ಯೂಸ್ ಪೇಪರ್ ಅಥವಾ ಸ್ಟೋರಿ ಬುಕ್, ಕಾಮಿಕ್, ಬೆಸ್ಟ್ ಮೂವಿ ನೋಡೋವಾಗ
ಒಂದ್ಸತಿ ನೋಡಿದ್ರೆ ಸಾಕು, ಡೈಲಾಗ್ ಹೇಗಿರುತ್ತೋ ಹಾಗೆ ತಲೆಯಲ್ಲಿ ಕುತ್ಕೊಂಡಿರುತ್ತೆ. 100% ಎಲ್ಲ ಫುಲ್ ಆಗಿ ಹೇಳ್ಬಿಡ್ತಾರೆ, ಇವರೇ ಡೈರೆಕ್ಟರ್ ಆಗ್ತಾರೆ ಆಕ್ಚುಲಿ. ಸೊ ಯಾವಾಗ ನಾವು ಬಹಳ ಸೀರಿಯಸ್ ಆಗಿ ತಗೊಂಡು ಏನೇನೋ ಮಾಡ್ಬೇಕಂತ ಹೋಗ್ತಾ ಇದ್ವೋ ಅವತ್ತೆಲ್ಲ ಬಹಳ ಕಷ್ಟ ಆಗ್ತಾ ಇದೆ. ಯಾವಾಗ ನಾವು ಫ್ರೀಡಮ್ ಅಲ್ಲಿ ಮಾಡ್ತಾ ಇದ್ವೋ ಅವಾಗ ಬೇಡ ಅಂದ್ರೆ ಆಟೋಮ್ಯಾಟಿಕಲಿ ರಿಸಲ್ಟ್ ಬರ್ತಾ ಇದೆ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಬೈ ವರಿಂಗ್ ಸೋ ಮಚ್ ಅಬೌಟ್ ದ ರಿಸಲ್ಟ್ ಯು ಆರ್ ನಾಟ್ ಏಬಲ್ ಟು ಫೋಕಸ್ ಆನ್ ಯುವರ್ ಟಾಸ್ಕ್ ರೈಟ್ ನೌ. ಸೇಮ್ ಥಿಂಗ್ ನಮ್ಮ ಅಕಾಡೆಮಿಕ್ಸ್ ಅಲ್ಲಿ ಆಗ್ತಾ ಇದೆ. ಇನ್ ಫ್ಯಾಕ್ಟ್ ಲರ್ನಿಂಗ್ ಈಸ್ ವೆರಿ ಜಾಯ್ಫುಲ್ ಥಿಂಗ್, ಇಟ್ಸ್ ಅ ಜಾಯ್ಫುಲ್ ಫಿನಾಮಿನ. ದ ಮೋರ್ ಯು ಲರ್ನ್ ಯು ಮಸ್ಟ್ ಬಿ ಏಬಲ್ ಟು ಬಿಕಮ್ ಮೋರ್ ಅಂಡ್ ಮೋರ್ ಜಾಯ್ಫುಲ್. ಈಗೇನಾಗ್ತಾ ಇದೆ ಮಕ್ಕಳೆಲ್ಲ, ನೀವು ಯಾವಾಗಾದ್ರೂ ಒಂದು 5ನೇ ಕ್ಲಾಸ್ ಮಗು ಸೂಸೈಡ್ ಅಂತ ನೋಡಿದ್ರಾ? ಇಲ್ಲ, ಇರಲ್ಲ. ಆದ್ರೆ 10ನೇ ಕ್ಲಾಸ್ ಮಕ್ಕಳು, PU ಮಕ್ಕಳು ಸಿಕ್ಕಾಪಟ್ಟೆ ಆಗ್ತಿದೆ. ಡಿಗ್ರಿ ಗ್ರಾಜ್ಯುಯೇಷನ್ ಸ್ಟ್ರೆಸ್, ಎಕ್ಸಾಮ್ ಫೇಲ್ಯೂರ್ ಸೂಸೈಡ್, ಮಾರ್ಕ್ಸ್ ಕಡಿಮೆ ಬಂದಾಗ ಸೂಸೈಡ್ ಯಾಕಾಗ್ತಾ ಇದಾವೆ? ಏನಾಗ್ತಾ ಇದೆ ಇಲ್ಲಿ ಅಂದ್ರೆ, ನೀವೆಷ್ಟು ಜಾಸ್ತಿ ಓದ್ತಾ ಇದ್ರು ಅಷ್ಟು ಸ್ಟ್ರೆಸ್, ಅಷ್ಟು ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಇದಾವೆ. ಅಂದ್ರೆ ಇಲ್ಲೇನು, ಸಣ್ಣ ಮಕ್ಕಳು ಪುಟ್ ಮಕ್ಕಳು ಖುಷಿ ಆಗಿದ್ದಾರೆ, ದೊಡ್ಡ ಮಕ್ಕಳು ಜಾಸ್ತಿ ಹೋದವರು ದುಃಖ ಆಗ್ತಾ ಇದೆ ಲೈಫ್. ಹೌದಲ್ಲ? ಅಂದ್ರೆ ಈಗ ಇಲ್ಲಿ ಎಜುಕೇಶನ್ ಆಗ್ತಾ ಇದೆಯಾ ಅಥವಾ ಎಜುಕೇಶನ್ ಆಪೋಸಿಟ್ ಏನಾದ್ರೂ ಆಗ್ತಾ ಇದೆಯಾ? ಇದನ್ನೆಲ್ಲ ನಾವು ನೋಡ್ಬೇಕು ತಾನೆ, ನೋಡ್ಬೇಕು. ಸೊ ಈಗ ನಾವು ಈ ಗುರುಕುಲ್ ಎಲೈಟ್ ಲರ್ನಿಂಗ್ ಪ್ರೋಗ್ರಾಮ್ ಅಲ್ಲಿ ಇದ್ರ ಬಗ್ಗೆ ಬಹಳ ಸೆಷನ್ಸ್ ಇರ್ತವೆ. ವಾಟ್ ಈಸ್ ಲೈಫ್, ಹೌ ಟು ಹ್ಯಾಂಡಲ್ ಆಲ್ ದಿಸ್ ಟಫ್ ಸಿಚುವೇಶನ್ಸ್. ಟಫ್ ಸಿಚುವೇಶನ್ ಬಂದಾಗ ಯಾಕೆ ಬರ್ತಾರೆ, ಫಸ್ಟ್ ಆಫ್ ಆಲ್ ಬಂದಾಗ ಏನ್ ಮಾಡ್ಬೇಕು, ಮತ್ತೇನೇನ್ ಕಲಿಸ್ತೀರಾ ನಿಮ್ಗೆ? ನಿಮ್ದು ಹೌ ಟು ರೀಡ್ ಇಟ್ ಲೈಕ್ ಎ ಕಾಮಿಕ್ ನ್ಯೂಸ್ ಪೇಪರ್ ಅಂತ ನಾವು ಟ್ರೈನಿಂಗ್ ಕೊಡ್ತೀವಿ. ರೀಡಿಂಗ್ ಸ್ಪೀಡ್ ಇನ್ಕ್ರೀಸಸ್ ಸೋ ಡ್ರಾಸ್ಟಿಕಲಿ. ಆದ್ರೆ ಇಲ್ಲಿ ಒಂದು ಸ್ವಲ್ಪ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಇರುತ್ತೆ. ಮಕ್ಕಳು ಸುಮ್ನೆ ಓದ್ತಾ ಇದಾರೆ ಅಥವಾ ಅದೇ ಅರ್ಥ ಮಾಡ್ಕೊಂಡು ಓದ್ತಾ ಇದಾರೆ ಅಂತ ನಾವು ನೋಡ್ಕೊಂತೀವಿ ಮುಂಚೆ. ಆ ಸ್ಕ್ರೀನಿಂಗ್ ಟೆಸ್ಟ್ ಅಲ್ಲಿ ಯಾರು ಪಾಸ್ ಆಗ್ತಿರೋ ಅವ್ರನ್ನೇ ನಾವು ಕ್ಯಾಂಪ್ ತಗೊಂತೀವಿ ಅವ್ರು. ಯಾಕಂದ್ರೆ ಜಸ್ಟ್ ಬಿಕಾಸ್ ಯು ರೀಡ್ ಇಟ್ ಡಸಂಟ್ ಮೀನ್ ದಟ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಈಗ ನಾವು 4th year MBBS ಬುಕ್ ಓದ್ಬಹುದು, ಓದಕ್ ಬರುತ್ತೆ, ಆದ್ರೆ ಅದ್ರಲ್ಲಿ ಏನ್ ಅರ್ಥ ಆಗಲ್ಲ. ಸೊ ಫಸ್ಟ್ ಟೈಮ್ ಇನ್ ಚೈಲ್ಡ್ಸ್ ಲೈಫ್ ಚೈಲ್ಡ್ ಎಕ್ಸ್ಪೀರಿಯನ್ಸಸ್ ಸಮಥಿಂಗ್ ಗ್ರೇಟ್. ಯಾಕಂದ್ರೆ ಔಟ್ ಆಫ್ 10 questions 8 questions ಆನ್ಸರ್ ಎಲ್ಲ ಗೊತ್ತಾಗ್ತಾ ಇರುತ್ತೆ, ಫಟ್ ಅಂತ ಫ್ಲಾಶ್ ಆಗ್ತಾ ಇರುತ್ತೆ. ಅಲ್ಲಿ ಕಾನ್ಫಿಡೆನ್ಸ್ ಬರುತ್ತೆ ಮಕ್ಕಳಿಗೆ 100%. ಯಾಕಂದ್ರೆ ನಾವು ಇಷ್ಟು ವರ್ಷದಿಂದ ಏನೇನೋ ಮಾಡ್ಕೊಂಡು ಅದನ್ನ ಟ್ಯೂಷನ್ ಹೋಗಿ ಇಲ್ಲಿ ಹೋಗಿ ಅಲ್ಲಿ ಹೋಗಿ ಬಾಯ್ ಜ್ಯೂಸು ಇದು ಅದು ಏನೇನೋ ಮಾಡಿ ಈ ಬರ್ತಾ ಇಲ್ಲ ಅಂದ್ರೆ, ಈಗ ಬಂದಾಗ ಇಲ್ಲಿ ಬಂದಾಗ ಬರೀ 2 ದಿವಸದಲ್ಲಿ ನಮ್ಗೆಲ್ಲ ಆನ್ಸರ್ಸ್ ಬರ್ತಾ ಇದಾವೆ ಏನಂತ ಒಂದು ಮಿರಕಲ್ ತರ ಫೀಲ್ ಆಗ್ತಾನೆ ಮಕ್. ಅದಾದ್ಮೇಲೆ ದೆನ್ ಇನ್ ಕೇಸ್ 1 or 2 ಆನ್ಸರ್ಸ್ ಇಫ್ ಯು ಆರ್ ನಾಟ್ ಗೆಟಿಂಗ್ ಇಟ್ ಡಸಂಟ್ ಮ್ಯಾಟರ್, ಯು ಪ್ಲೀಸ್ ಗೋ ಬ್ಯಾಕ್ ಟು ದ ಸೇಮ್ ಪ್ಯಾರಾಗ್ರಾಫ್ ಆರ್ ದ ಟಾಪಿಕ್, ರೀಡ್ ಇಟ್ ಅಗೈನ್ ಅಂಡ್ ಗೆಟ್ ಇಟ್, ದಟ್ಸ್ ಇಟ್. ಈ ತರ ನಾವೆಲ್ಲ ಆನ್ಸರ್ ಇನ್ ದ ಮೈಂಡ್ ಅಂತ ಇನ್ನೊಂದು ಮಾಡ್ತೀವಿ. ಇದು ಫಸ್ಟ್ ಸ್ಟೆಪ್ ಆಕ್ಚುಲಿ. ಈಗ 2ನೇ ಸ್ಟೆಪ್ ಅಲ್ಲಿ ನಾವು ಈಗ ಆಕ್ಚುಲಿ ಇವ್ರಿಗೆ ಗೊತ್ತು ಬರುತ್ತೆ, ನೀವು ಎಕ್ಸಾಮ್ ಕೊಟ್ಟಿದ್ರೇನು ಅವ್ರು ಹೇಳ್ಬಹುದು ಪಾಸ್ ಆಗ್ಬಹುದು, ಆದ್ರೆ ಇದು ಲೈಫ್ ಲಾಂಗ್ ನೆನಪಿರಲ್ಲ. ಇದಕ್ಕೆ ನಾವು ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಈ ರೆಡ್ ಕಂಟೆಂಟ್ ಏನಿರುತ್ತೋ ಇದನ್ನ ಆರ್ಗನೈಸ್ ಮಾಡ್ತೀವಿ ಪ್ರಾಪರ್ಲಿ. ವಾಟ್ ಈಸ್ ಆರ್ಗನೈಸಿಂಗ್? ಇಟ್ ಈಸ್ ವೆರಿ ಸಿಂಪಲ್. ಆಲ್ ಹೌಸ್ ವೈಫ್ ದೇ ನೋ ವೆನ್ ದ ಹೌಸ್ ಇಸ್ ಆರ್ಗನೈಸ್ಡ್ ವೆರಿ ಪ್ರಾಪರ್ಲಿ, ನೀಟ್ಲಿ ಕೆಪ್ಟ್, ಹೌ ಡಸ್ ಇಟ್ ಲುಕ್ ಲೈಕ್? ಆರ್ ವೆನ್ ಇಟ್ ಈಸ್ ಜಸ್ಟ್ ಲೈಕ್ ದಟ್ ಲೈಯಿಂಗ್ ದೇರ್ ಎವ್ರಿಥಿಂಗ್, ಹೌ ಡಸ್ ಇಟ್ ಲುಕ್ ಲೈಕ್? ಹೆಂಗಿರುತ್ತೆ? ಚೆನ್ನಾಗಲ್ಲ, ಹೌದಲ್ಲ? ಸೊ ಈ ತರ ಇದು ಕಂಪ್ಯೂಟರ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ, ಫ್ಯಾಕ್ಟ್ರಿಗಳಲ್ಲಿ ಯೂಸ್ ಮಾಡ್ತೀವಿ, ಪ್ರಾಪರ್ ಆಗಿ ಆರ್ಗನೈಸ್ ಮಾಡ್ಕೊಂಡು ಎಲ್ಲ ಥಿಂಗ್ಸ್ ಇಟ್ಕೊಂತೀವಿ, ಹೌದಲ್ಲ? ಈಗ ಬ್ರೈನ್ ಅಲ್ಲಿ ಅದನ್ನೇ ಮಾಡ್ಬೇಕು. ನಮ್ ಮೆಮರಿ ಇರುತ್ತಲ್ವಾ, ಅದನ್ನ ಪ್ರಾಪರ್ಲಿ ಆರ್ಗನೈಸಿಂಗ್ ಮಾಡಿ, ಓಕೆ ಇದೆಲ್ಲ ಫಿಸಿಕ್ಸ್, ಈ ಫೋಲ್ಡರ್ ಅಲ್ಲಿ ಈ ಫೋಲ್ಡರ್ ಎಲ್ಲ ಅಕೌಂಟ್ಸ್, ಈ ಫೋಲ್ಡರ್ ಅಲ್ಲಿ ಸೋ ಅನ್ಸೋ ಟಾಪಿಕ್ ಅಂತ ಚೆನ್ನಾಗಿ ಪ್ರಾಪರ್ ಆಗಿ ಇಟ್ಕೊಂಡಿದ್ರೆ ಹೌ ಈಸಿ ಇಟ್ ಈಸ್ ಟು ಆಕ್ಸೆಸ್. ಸೊ ಸೇಮ್ ಥಿಂಗ್ ನಾವು ಬ್ರೈನ್ ಅಲ್ಲಿ ಮಾಡ್ಬೇಕು. ಟೆಕ್ಸ್ಟ್ ಬುಕ್ ಅನ್ನೋ 300 pages 200 pages ಇರುತ್ತೆ. ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಆ ಪ್ಯಾರಾಗ್ರಾಫ್ ಅಲ್ಲಿ ಯಾವ ವರ್ಡ್ ಮ್ಯಾಕ್ಸಿಮಮ್ ಇನ್ಫಾರ್ಮೇಶನ್ ಕಂಟೈನ್ ಆಗುತ್ತೋ ಅದನ್ನ ಪಿಕ್ ಮಾಡಿಕೊಂಡು ಯು ಪುಟ್ ಇಟ್ ಲೈಕ್ ಮೈನ್ ಪಾಯಿಂಟ್ ಸಬ್ ಪಾಯಿಂಟ್ ಅಂತ ನಾವು ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಸೊ ಈ ತರ 10-15 pages ಅಲ್ಲಿ ಏನೇ ಇನ್ಫಾರ್ಮೇಶನ್ ಇರುತ್ತೋ ಒಂದು ಟಾಪಿಕ್ ಒಂದು ಲೆಸನ್ ಅದು 2-3 pages ಅಲ್ಲಿ ಕಂಪ್ರೆಸ್ ಆಗುತ್ತೆ. ಬಟ್ ಇನ್ಫಾರ್ಮೇಶನ್ ಇಸ್ ದೇರ್. ದಿಸ್ ಇಸ್ ಜಸ್ಟ್ ಲೈಕ್ ಲೆಕ್ಚರರ್, ಯು ನೋ ಪ್ರೊಫೆಸರ್, ಹಿ ಗೋಸ್ ಟು ಕ್ಲಾಸ್ ಅಂಡ್ ದೆನ್ ಟೇಕ್ಸ್ 3 words ಅಂಡ್ ಎಕ್ಸ್ಪ್ಲೈನ್ಸ್ ದ 30 minutes ಸೆಷನ್, ಹೌದಲ್ಲ? ಆ ತರ ಮಕ್ಕಳು ಓನ್ ನೋಟ್ಸ್ ಮಾಡ್ಕೊಂತಾರೆ. ಓಕೆ, ವಾಟ್ ದೇ ಗಾಟ್ ದೇ ಅಂಡರ್ಸ್ಟುಡ್ ಔಟ್ ಆಫ್ ಇಟ್.
ಸೊ ಅದಾದ್ಮೇಲೆ ನಾವು ಇನ್ನೊಂದ್ಸಲ ಕ್ರಾಸ್ ವೆರಿಫೈ ಮಾಡ್ತೀವಿ, ನಿನ್ಗೆ ಏನು ಫುಲ್ ಇನ್ಫಾರ್ಮೇಶನ್ ಚಾಪ್ಟರ್ ಬಗ್ಗೆ ಬಂದಿದೆಯೋ ಇಲ್ಲೋ ಅಂತ ಗ್ರೂಪ್ ಡಿಸ್ಕಷನ್ಸ್, ಕ್ರಾಸ್ ವೆರಿಫಿಕೇಶನ್ ಅದೆಲ್ಲ ಮಾಡ್ತೀವಿ. ಸೊ ಈಗ ಲಾಂಗ್ ಇನ್ಫಾರ್ಮೇಶನ್ ಶಾರ್ಟ್ ಆಗಿದೆ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅಲ್ಲಿ ಅಂದ್ರೆ ಸೆಕೆಂಡ್ ಸ್ಟೆಪ್ ಅಲ್ಲಿ ಬಿ ಅಲ್ಲಿ ಈ 2-3 ಪೇಜಸ್ ಅಲ್ಲಿ ಏನೇನ್ ಪಾಯಿಂಟ್ ಸ್ಟ್ರಕ್ಚರ್ ಅಂತ ಇದೆಯೋ ಇದನ್ನ ನಾವು ಒಂದು ಇಮೇಜ್ ತರ ಕನ್ವರ್ಟ್ ಮಾಡ್ತೀವಿ. 300 ಪೇಜಸ್ ಅಲ್ಲಿರೋ ಟೆಕ್ಸ್ಟ್ ಬುಕ್ ಅನ್ನ 15 ಚಾಪ್ಟರ್ ಇದ್ರೆ 15 ಇಮೇಜಸ್ ಆಗಿ ಕ್ರಿಯೇಟ್ ಮಾಡ್ಕೊಳ್ಳೋ ಎಬಿಲಿಟಿ ಮಕ್ಕಳಿಗೆ ಬರುತ್ತೆ. ಬರೀ ಅದೇ ಅಷ್ಟೇ ಅಲ್ಲ, ಬರೀ ಅಷ್ಟೇ ಅಲ್ಲ, ಈಗ ನಾವು ಎಕ್ಸಾಮ್ಸ್ ಇದ್ದಾಗ ಮಕ್ಕಳೆಲ್ಲ ಬಹಳ ಟೆನ್ಷನ್ ಅಲ್ಲಿ ಇರ್ತಾರೆ, ಫಿಯರ್ ಅಲ್ಲಿ ಇರ್ತಾರೆ. ಯಾಕೆ? ಯಾಕಂದ್ರೆ ಇದು ಬಹಳ ದೊಡ್ಡ ಟೆಕ್ಸ್ಟ್ ಬುಕ್, ಇದನ್ನೆಲ್ಲ ಯಾವಾಗ ಟೆಕ್ಸ್ಟ್ ಬುಕ್ ಯಾವಾಗ ಓದ್ ಮುಗಿಸೋದು, ಎಷ್ಟು ಕಷ್ಟ ಇದನ್ನ ಮಾಡಕ್ಕೆ ಅಂತ ಬಹಳ ಟೆನ್ಷನ್ ಆಗುತ್ತೆ. ಆದ್ರೆ ಇಂಥದ್ದಿದ್ದಾಗ ಒಂದು 15 ಇಮೇಜ್ ಅಲ್ಲಿ ಒಂದ್ ಚಾಪ್ಟರ್ ಒಂದ್ ಇಮೇಜ್ ಅಲ್ಲಿ ನನಗೆ ಸಿಗ್ತಾ ಇದೆ ಅಂತದಿದ್ದಾಗ ಅವ್ರಿಗೆ ಟೆನ್ಷನ್ ಏನಾದ್ರೂ ಇರುತ್ತಾ? ಇರಲ್ಲ, ತುಂಬಾ ಕಾನ್ಫಿಡೆಂಟ್ ಆಗಿ ಮಕ್ಕಳು ಇರ್ತಾರೆ. ಯು ವಿಲ್ ಸಿ 100% ಕಾನ್ಫಿಡೆನ್ಸ್ ಇನ್ ಫ್ರಮ್ ದೇರ್ ಫೇಸ್. ಸೊ ಇದು ನಾವು ಬರೀ ಇವತ್ತೇ ಮಾಡ್ತಾ ಇಲ್ಲ, ಇದನ್ನ ನಮ್ ಗುರುಗಳು ಯಾವಾಗಿಂದ ಮಾಡ್ತಾ ಇದ್ರು, ನಾವು 2017-18 ಇಂದ ಮಾಡ್ತಾ ಇದ್ವಿ. ದಿಸ್ ಇಸ್ ವೆರಿ ಸೈಂಟಿಫಿಕ್ ಥಿಂಗ್ ಅಂಡ್ ವೆರಿ ಸಿಸ್ಟಮ್ಯಾಟಿಕ್ ಪ್ರಾಸೆಸ್, ರೈಟ್? ಇದು ಸೊ ಅಕಾಡೆಮಿಕ್ಸ್ ಅಲ್ಲಿ ಟೆಕ್ನಿಕ್ಸ್ ಅಂತ. ಈಗ ಇನ್ನೊಂದು ಅಪ್ಲೈಡ್ ಲರ್ನಿಂಗ್, ಇದು ಅಕಾಡೆಮಿಕ್ಸ್ ರಿಲೇಟೆಡ್. ಈಗ ನಮ್ಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥ್ಸ್ ಅಲ್ಲಿ ಲ್ಯಾಬ್ ಆಕ್ಟಿವಿಟೀಸ್ ಇರ್ತಾವಲ್ಲ, ನಮ್ಮ ಹತ್ರ ಎಲ್ಲ ಲ್ಯಾಬ್ ಸೆಟಪ್ ಇದೆ, ಅದನ್ನ ತಗೊಂಡ್ ಬಂದು ಈ ಆಕ್ಟಿವಿಟೀಸ್ ಎಲ್ಲ ಮಾಡಿಸ್ತೀವಿ. ಸೊ ಅದರಿಂದ ನಾವು ಏನೇನ್ ಕಲಿತಾ ಇದ್ವೋ ಅದನ್ನ ಲೈಫ್ ಅಲ್ಲಿ ಹೇಗೆ ಅಪ್ಲೈ ಮಾಡೋದು, ಹೇಗೆ ಯೂಸ್ ಮಾಡೋದು ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಅಲ್ಲಿ ಈ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಕಂಪ್ಲೀಟ್ ಮಾಡ್ತೀವಿ. ಈಗ ಮೂರನೇದು ಅಡ್ವೆಂಚರ್ ಆಕ್ಟಿವಿಟೀಸ್, ಅಂದ್ರೆ ಇದು ಸಮ್ಮರ್ ಅಲ್ವಾ, ಸ್ವಲ್ಪ ಏನಾದ್ರೂ ಇರ್ಬೇಕಲ್ವಾ. ಇದು ನಾವು ಬರೀ ಫನ್ ಕೋಸ್ಕರ ಮಾತ್ರ ಅಲ್ಲ, ಇದರಲ್ಲಿ ಕಲಿಯಕ್ಕೂ ಬಹಳ ಇದೆ. ಹೌ ಟು ಟೇಕ್ ಅಪ್ ದ ಚಾಲೆಂಜಸ್, ಹೌ ಟು ಕೋಆರ್ಡಿನೇಟ್ ದಿಸ್ ಮೈಂಡ್ ಅಂಡ್ ಬಾಡಿ. ಈಗ ಫಾರ್ ಎಕ್ಸಾಂಪಲ್, ನೀವು ಏನೋ ಹತ್ಬೇಕಂತ ನೋಡ್ತಾ ಇದ್ರ, ಟ್ರೈ ಮಾಡ್ತಾ ಇದ್ರ, ಯು ವಾಂಟೆಡ್ ಟು ಡೂ ಇಟ್ ಬಟ್ ಹಾಫ್ ವೇ ಯು ವೆಂಟ್. ಈಗ ಅಲ್ಲಿ ಇಲ್ಲಿ ನೋಡುವಾಗ ಸ್ಟಾರ್ಟ್ ಆಗುತ್ತೆ, ಹೆದರಿಕೆ ಬರುತ್ತೆ, ಭಯ ಆಗುತ್ತೆ ಅಲ್ಲ. ಈಗ ಏನ್ ಮಾಡೋದು, ಆಕ್ಚುಲಿ ಭಯ ಎಲ್ಲ ಶೇಕ್ ಆಗ್ತಾ ಇರುತ್ತೆ, ಶಿವರಿಂಗ್ ಬರುತ್ತೆ, ಹೌದಲ್ಲ? ಅಂದ್ರೆ ಆಕ್ಚುಲಿ ನಿಮ್ಗೆ ಮಾಡ್ಬೇಕಂತ ಇದೆ, ಯು ವಾಂಟ್ ಟು ಡೂ ಇಟ್, ಆದ್ರೆ ಯು ಆಲ್ಸೋ ಹ್ಯಾವ್ ದ ಕೆಪಾಸಿಟಿ ಇನ್ ಯುವರ್ ಬಾಡಿ, ಸ್ಟ್ರೆಂತ್ ಇದೆ ನಿಮ್ಮ ಹತ್ರ, ಆದ್ರೆ ನಿಮ್ ಮೈಂಡ್ ಇಲ್ಲಿ ಸಪೋರ್ಟ್ ಮಾಡ್ತಾ ಇಲ್ಲ. ಹೆದರಿಕಿಂದ ಅದನ್ನಲ್ಲೇ ನಿಲ್ಸ್ಬೇಕಾ ಅಥವಾ ಚಾಲೆಂಜಸ್ ತಗೊಂಡ್ ಮುಂದೆ ಹೋಗ್ಬೇಕು, ಕಾನ್ಫಿಡೆನ್ಸ್ ಬರಬೇಕು. ಸೊ ಇವನ್ ನಾವು ಅಡ್ವೆಂಚರ್ ಆಕ್ಟಿವಿಟೀಸ್ ಇಂದ ನಾವು ಮಾಡಿಸ್ತೀವಿ, ಅದು ಲೈಫ್ ಲೆಸನ್ಸ್ ಏನಿರ್ತಾವ ಅದಕ್ಕೆ ಜೊತೆ ಮಾಡಿ ಕನೆಕ್ಟ್ ಮಾಡಿ ಇದನ್ನ ನಾವು ಹ್ಯಾಂಡಲ್ ಮಾಡ್ತೀವಿ. ಸೈಮಲ್ಟೇನಿಯಸ್ಲಿ ಫನ್ ಕ್ಲಬ್ ಅಂತ ಇರುತ್ತೆ, ಕ್ಯಾಂಪ್ ಫೈರ್, ರಾಕ್ ಕ್ಲೈಂಬಿಂಗ್, ಟ್ರೆಕಿಂಗ್, ಇವೆಲ್ಲ ಇರ್ತವೆ. ಸಾಕಷ್ಟು ಇರುತ್ತೆ, ಕರೆಕ್ಟ್? ಬರೀ ಸ್ಟಡೀಸ್ ಅಷ್ಟೇ ಅಲ್ಲ, ಆಕ್ಟಿವಿಟೀಸ್ ಇರುತ್ತೆ. ಮೋಸ್ಟ್ಲಿ ಇಟ್ ಈಸ್ ಅಕಾಡೆಮಿಕ್ ಕ್ಯಾಂಪ್, ಅಟ್ ದಿ ಸೇಮ್ ಟೈಮ್ ವಿ ಹ್ಯಾವ್ ಎವ್ರಿಥಿಂಗ್ ಇನ್ಕ್ಲೂಡೆಡ್. ಸೊ ದಟ್ ಈಸ್ ದ ಥರ್ಡ್ ಮಾಡ್ಯೂಲ್. ಈಗ ಫೋರ್ತ್ ಮಾಡ್ಯೂಲ್, ಸ್ಪಿರಿಚುವಲ್ ಎಜುಕೇಶನ್. ಇಲ್ಲೇ ಬಿಹೇವಿಯರ್ ಕವರ್ ಆಗುತ್ತೆ, ಮೋರಲ್ ವ್ಯಾಲ್ಯೂಸ್, ಬೀಯಿಂಗ್ ಅವೇರ್ ಆಫ್ ದಿ ಸೆಲ್ಫ್ ಬೇಸಿಕಲಿ, ಇದನ್ನೆಲ್ಲ ಕಲಿಬೇಕು. ಇದು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ಆ ಕಲ್ಚರಿಂಗ್ ಮಾಡ್ಯೂಲ್ ಅಲ್ಲಿ ನಮ್ಗೆ ಒಂದು ನಿಧಾನ, ಒಂದು ಕಾಮ್ನೆಸ್ ಬರುತ್ತೆ, ಅರ್ಥ ಆಗುತ್ತೆ ಅಟ್ಲೀಸ್ಟ್. ಅದರಲ್ಲಿ ಆಸನ, ಪ್ರಾಣಾಯಾಮ, ಮೆಡಿಟೇಷನ್, ಇವನ್ನೆಲ್ಲ ನಾವು ಟೀಚ್ ಮಾಡ್ತೀವಿ. ಸೊ ಲಾಸ್ಟ್ ಅಂಡ್ ಫೈನಲ್ ಅಂದ್ರೆ ಇದು ಫಿಫ್ತ್ ಮಾಡ್ಯೂಲ್ ಬಂದು ಕರಿಯರ್ ಗೈಡೆನ್ಸ್ ಅಂಡ್ ಕೌನ್ಸಿಲಿಂಗ್. ಸೊ ಈಗ ನಾನು ಕರಿಯರ್ ಅಲ್ಲಿ ಏನ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕಾ, ಇಂಜಿನಿಯರ್ ಆಗ್ಬೇಕಾ, ಅಥವಾ ಬರೀ ನಾವೀಗ ನೋಡುವಾಗ ಬರೀ ಡಾಕ್ಟರ್ ಇಂಜಿನಿಯರ್ ಎರಡೇ ನೋಡ್ತಾ ಇರ್ತೀವಿ, ಬೇರೆ ಯಾವ್ದು ನೋಡಲ್ಲ. ಸೊ ವಿ ರಿಯಲಿ ಹ್ಯಾವ್ ಟು ಐಡೆಂಟಿಫೈ ವಾಟ್ ಆರ್ ದೇರ್ ಸ್ಟ್ರೆಂಗ್ಸ್, ಅವರಲ್ಲಿ ಏನೇನ್ ಸ್ಟ್ರೆಂಗ್ಸ್ ಇದಾವೆ, ಏನ್ ಸ್ಟ್ರೆಂಗ್ಸ್ ಬಿಲ್ಡ್ ಆಗ್ತಾ ಇದಾವೆ, ಎಲ್ಲಿ ವೀಕ್ನೆಸ್ ಬರ್ತಾ ಇದೆ, ಇವನ್ನೆಲ್ಲ ಅಸೆಸ್ ಮಾಡಿಕೊಂಡು ನಮ್ಮ ಹತ್ರ ಒಂದು ಸೈಕೋಮೆಟ್ರಿಕ್ ಟೆಸ್ಟ್ ಇರುತ್ತೆ. ಈ ಸೈಕೋಮೆಟ್ರಿಕ್ ಟೆಸ್ಟ್ ಯೂಸ್ ಮಾಡಿಕೊಂಡು ವಾಟ್ ಆರ್ ದ ಸ್ಟ್ರೆಂಗ್ಸ್ ಆಫ್ ದಿ ಚೈಲ್ಡ್, ವೇರ್ ಹಿ ಇಸ್ ಗುಡ್ ಎಟ್, ಮಲ್ಟಿಪಲ್ ಇಂಟೆಲಿಜೆನ್ಸ್ ಅಂತ ನಾವು ಒಂದು ಟೆಸ್ಟ್ ಮಾಡ್ತೀವಿ. ಯಾವ ತರ ಇಂಟೆಲಿಜೆನ್ಸ್ ಅವರಲ್ಲಿ ಜಾಸ್ತಿ ಇದೆ ಅಂತ ನಾವು ನೋಡ್ತೀವಿ. 7th, 8th, 9th, 10th ಮಕ್ಕಳಿಗೆ ಅಂತ ಅಂದ್ರೆ ನೀವು ಸಮ್ಮರ್ ಕ್ಯಾಂಪ್, ಉಳಿದಿದ್ ಮಕ್ಕಳಿಗೆ ನಾವು ಆಕ್ಚುಲಿ ಹೈದರಾಬಾದ್ ಅಲ್ಲಿ ಮಾಡ್ತೀವಿ, ಇಲ್ಲಿ ನೋಡ್ತೀವಿ ಬ್ಯಾಂಗ್ಳೂರಲ್ಲಿ. ಆಕ್ಚುಲಿ 8-12 ಇಯರ್ಸ್ ಮಕ್ಕಳಿಗೆ ನಮ್ಮ ಹತ್ರ ಒಂದು 1-2 ವೀಕ್ಸ್ ಪ್ರೋಗ್ರಾಮ್ ಇದೆ, ಅದನ್ನ ನಾವು ಡೇಟ್ಸ್ ಅನೌನ್ಸ್ ಮಾಡ್ತೀವಿ ಆಮೇಲೆ.
ಸ್ಕೂಲ್ ಬಗ್ಗೆ ಏನಾದ್ರು ಮಾತಾಡ್ತೀರಾ? ಎಸ್, ನಾವು ಒಂದು ವೇದ ಋಷಿಕುಲಂ ಅಂತ ಒಂದು ಗುರುಕುಲ ಶುರು ಮಾಡ್ತಾ ಇದ್ವಿ. ಇದರಲ್ಲಿ ಸಿಕ್ಸ್ತ್ ಕ್ಲಾಸ್ ಮಕ್ಕಳಿಗೆ ಎಂಟ್ರೆನ್ಸ್ ಇದೆ. ಈಗ ನಾವು ಅವ್ರಿಗೆ ಸ್ಕ್ರೀನಿಂಗ್ ಟೆಸ್ಟ್ ತಗೊಂಡು ಅವ್ರನ್ನ ಸೆಲೆಕ್ಟ್ ಮಾಡಿಕೊಂಡು ತಗೊಂತೀವಿ. ಬರೀ 20-25 ಚಿಲ್ಡ್ರನ್. ಇಲ್ಲೇನಾಗುತ್ತೆ ಅಂದರೆ ಬೋತ್ ಇನ್ಸೈಡ್ ಎಜುಕೇಷನ್ ಆ್ಯಂಡ್ ಔಟ್ಸೈಡ್ ಎಜುಕೇಷನ್. ಇಲ್ಲಿ ಸಂಸ್ಕೃತ ಕಲಿತಾರೆ, ಆಮೇಲೆ ವೇದನೂ ಕಲಿತಾರೆ, ಸೈಮಲ್ಟೇನಿಯಸ್ಲಿ ಅಕಾಡೆಮಿಕ್ಸು ನಡೆಯುತ್ತೆ. ಈ ಸಮರ್ ಕ್ಯಾಂಪಲ್ಲಿ ಫುಡ್ ಹೇಗಿರುತ್ತೆ? ಈಗ ಇದು ಯೋಗ ಪ್ರೋಗ್ರಾಮ್ ಅಂದ್ರೆ ಏನು, ಬೈ ಡಿಫಾಲ್ಟ್ ಯು ಕ್ಯಾನ್ ಥಿಂಕ್ ದಟ್ ಯು ಕಾಂಟ್ ಎಕ್ಸ್ಪೆಕ್ಟ್ ಎನಿ ಕೈಂಡ್ ಆಫ್ ನಾನ್ ವೆಜ್ ಐಟಮ್ಸ್ ಆರ್ ಮಸಾಲ ಐಟಮ್ಸ್ ಆಲ್. ಸೊ ಸಾತ್ವಿಕ್ ಫುಡ್ ಇರುತ್ತೆ ಇಲ್ಲಿ. ಸೊ ಬೆಳಗ್ಗೆ ಒಂದು ರಾಗಿ ಮಾಲ್ಟ್ ತರ ಅಥವಾ ಕಷಾಯ ತರ ಏನೋ ಕೊಡ್ತೀವಿ. ಆಮೇಲೆ 8-8:30 ಬ್ರೇಕ್ಫಾಸ್ಟ್ ಇರುತ್ತೆ. 11 o'clock ಒಂದು ಜ್ಯೂಸ್, ಲೆಮನ್ ಜ್ಯೂಸ್ ಅಥವಾ ಮಜ್ಜಿಗೆ ಏನೋ ಇರುತ್ತೆ. 1:30 ಲಂಚ್, 4:30 ಸ್ನಾಕ್ಸ್, 7 ಸಪ್ಪರ್ ಡಿನ್ನರ್ ಇರುತ್ತೆ. ಈ ಸಮರ್ ಕ್ಯಾಂಪ್ ಡೇಟ್ ಟೈಮ್ ಎಲ್ಲಿ ನಡೆಯುತ್ತೆ, ಹೇಗ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀರಾ? ಖಂಡಿತ. ಇದು April 28th ಇಂದ May 26th ತನಕ ನಡೆಯುತ್ತೆ. ಇದು ನಮ್ಮ ಕೃಷಿ ವಿಹಾರ ಅಂತ ಆಫ್ ಸೋಮನಹಳ್ಳಿ. ಸೋಮನಹಳ್ಳಿಯಿಂದ ಒಂದು 5 kilometers ಇರ್ಬೋದು ಒಳಗೆ. ಆ ಜಾಗದಲ್ಲಿ ಇಟ್ಸ್ ಎ ಬ್ಯೂಟಿಫುಲ್ ಪ್ಲೇಸ್, ಅಲ್ಲಿರುತ್ತೆ. ಸೊ ಅಲ್ಲಿ ಒಂದು 70-80 ಚಿಲ್ಡ್ರನ್ ಅಕಾಮಡೇಟ್ ಮಾಡೋಕ್ಕೆ ಅಲ್ಲಿ ವ್ಯವಸ್ಥೆ ಇದೆ. ಸೊ ಇಲ್ಲಿ ಅಂದರೆ ನಾವು ಸ್ವಲ್ಪ ಅಗ್ರಿಕಲ್ಚರ್ ಬಗ್ಗೆನು ಹೇಳ್ತೀವಿ, ಆಮೇಲೆ ನೇಚರ್, ಸ್ವಲ್ಪ ಹೌ ಟು ಕುಕ್ ಫುಡ್, ಸಮ್ ಬೇಸಿಕ್ಸ್ ಆಫ್ ಲೈಫ್ ಸ್ಕಿಲ್ಸ್ ಇವನ್ನು ನಾವು ಕವರ್ ಮಾಡ್ತೀವಿ. ಈ ಸಮರ್ ಕ್ಯಾಂಪ್ ಅಲ್ಲಿ ಪೇರೆಂಟ್ಸ್ ಜೊತೆಗಿರ್ಬೋದಾ, ಮಕ್ಕಳ ಜೊತೆ? ಇಲ್ಲಿ ಒಂದೇನಂದ್ರೆ, ಇದು ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಆಕ್ಚುಲಿ ಈಗ ಏನಾಗ್ತಂದ್ರೆ, ಪೇರೆಂಟ್ಸ್ ಯಾವಾಗ ಮಕ್ಕಳ ಜೊತೆ ಇರ್ತಾರೋ ದೇ ಬಿಕಮ್ ಅನ್ ಆಬ್ಸ್ಟಕಲ್ ಫಾರ್ ಲರ್ನಿಂಗ್. ಈಗ ಮಕ್ಕಳು ಈಗ ಅಡ್ವೆಂಚರ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಹೋಗುವಾಗ ನೋಡ್ಕೊಂಡು ಹೋಗು, ಹುಷಾರಾಗಿರು. ಸೊ ದೇ ಸ್ಟಾಪ್ ದ ಎನರ್ಜಿ ಆಫ್ ದ ಚೈಲ್ಡ್. ದೇ ಡೋಂಟ್ ಲೆಟ್ ದ ಚೈಲ್ಡ್ ಟು ಎಕ್ಸ್ಪೀರಿಯನ್ಸ್ ಹಿಸ್ ಫುಲ್ಲೆಸ್ಟ್ ವಿತ್ ಲಾಟ್ ಆಫ್ ಲವ್ ಅಂಡ್ ಸೋ ಮಚ್ ಆಫ್ ದಿಸ್ ಓವರ್ ಕಂಪ್ಯಾಷನ್ ಕೇರ್. ಸೊ ವಿ ಡೋಂಟ್ ಅಲೋವ್ ಎನಿ ಪೇರೆಂಟ್ ಟು ಬಿ ಇನ್ ದ ಕ್ಯಾಂಪ್. ಅವ್ರ ವಾಲಂಟಿಯರ್ ಮಾಡ್ಬೇಕಂದ್ರೆ ಆಲ್ವೇಸ್ ದೇ ಆರ್ ವೆಲ್ಕಮ್, ಬಟ್ ಇನ್ ಎ ಡಿಫ್ರೆಂಟ್ ಕ್ಯಾಂಪಸ್. ಈ 36 ಡೇಸ್ ಮಕ್ಕಳಿಗೆ ಪೇರೆಂಟ್ಸ್ ಗೆ ಏನು ಕನೆಕ್ಷನ್ ಇರಲ್ವಾ? ವೆಲ್, ವೆರಿ ಗುಡ್ ಕ್ವಶನ್. ದೆನ್ ಕನೆಕ್ಷನ್ ಅಂದ್ರೆ ನಾವು ಆಕ್ಚುಲಿ ಅಪ್ಡೇಟ್ಸ್ ಅಲ್ಲಿ ಕ್ಯಾಂಪ್ ಅಲ್ಲಿ ಏನ್ ನಡೀತಾ ಇದೆ ಅಂತ ಎವ್ರಿ ಡೇ ವಾಟ್ಸ್ಆಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾದಲ್ಲಿ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ. ಆ ಪೋಸ್ಟ್ ಎಲ್ಲ ಕಂಟಿನ್ಯೂಸ್ಲಿ ಮಾಡ್ತಾ ಇರ್ತೀವಿ. ಆದ್ರೆ ಡೈರೆಕ್ಟ್ ಫೋನ್ ಕಾಲ್ ಏನಾದ್ರೂ ಎಮರ್ಜೆನ್ಸಿ ಇದ್ದಾಗ ಆರ್ ಸಮಥಿಂಗ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಇದ್ದಾಗ ಫೋನ್ ಕೊಡ್ತೀವಿ, ಇಲ್ಲಾಂದ್ರೆ ನೋ ಕಮ್ಯುನಿಕೇಶನ್ ಅದರ್ವೈಸ್. ಮಕ್ಕಳ ಹೆಲ್ತ್ ಬಗ್ಗೆ ಕೇರ್ ತಗೊಳಕ್ಕೆ ಇರ್ತಾರ ಅಲ್ಲಿ? 100%. ಇದು ನಾರ್ಮಲಿ ನಾವು ಯೋಗ ಮಾಡೋದು, ಒಂದು ಸಾತ್ವಿಕ್ ಫುಡ್ ತಿನ್ನೋದು, ಈ ಟೈಮಲ್ಲಿ ಇದ್ದಾಗ ಯು ಡೋಂಟ್ ಎಕ್ಸ್ಪೀರಿಯನ್ಸ್ ಎನಿ ಕೈಂಡ್ ಆಫ್ ಹೆಲ್ತ್ ಪ್ರಾಬ್ಲಮ್. ಫಸ್ಟ್ ಆಫ್ ಆಲ್, ಈವನ್ ಇನ್ ಕೇಸ್ ಏನಾದರೂ ಬಂದಾಗಲೂ ತೊಂದರೆ ಏನು ಇರಲ್ಲ. ನಮ್ಮ ವಾಲಂಟಿಯರ್ಸ್ ಇರ್ತಾರೆ, ನಾವು ಡಾಕ್ಟರ್ ವಿಸಿಟ್ ಇರುತ್ತೆ ಪೀರಿಯಾಡಿಕಲಿ, ಅದನ್ನೆಲ್ಲ ನಾವೇ ನೋಡ್ಕೊಂತೀವಿ. ಈ ಕ್ಯಾಂಪಲ್ಲಿ ಎನ್ರೋಲ್ ಮಾಡಬೇಕು ಅಂತಂದ್ರೆ ಒಂದು ಪ್ರೊಸೆಸ್ ಇದೆಯಲ್ಲ, ಆ ಪ್ರೊಸೆಸ್ ಅನ್ನು ಹೇಳ್ಬಿಡಿ. ನೀವು 837-437-335-00 ಅಂತ ಒಂದು ನಂಬರ್ ಇದೆಯಲ್ಲ, ಅಥವಾ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಅದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ. ನಿಮ್ಗೆ ಒಂದು ಗೂಗಲ್ ಫಾರ್ಮ್ ಬರುತ್ತೆ, ಅದರಲ್ಲಿ ಡೀಟೇಲ್ಸ್ ಫಿಲ್ ಮಾಡಿ ಸಬ್ಮಿಟ್ ಮಾಡಿ. ಆಮೇಲೆ ನೀವು ಅಲ್ಲಿ ಸ್ಕ್ರೀನಿಂಗ್ ಡೇಟ್ಗೋಸ್ಕರ ಒಂದು ಡೇಟ್ ಕೊಡ್ತೀರ, ಅದಕ್ಕೆ ನಾವು ಒಂದು 1 day ಮುಂಚೆ ನಾವು ಆ ಲಿಂಕ್ ಕಳಿಸ್ತೀವಿ, ಅದನ್ನ ಯೂಸ್ ಮಾಡಿಕೊಂಡು ಸ್ಕ್ರೀನಿಂಗ್ ಟೆಸ್ಟ್ ಮುಗಿಸಿ ಆಮೇಲೆ ನೀವು ಕ್ಯಾಂಪಿಗೆ ಬರ್ಬೋದು ಸೆಲೆಕ್ಟ್ ಆದರೆ. ಫಾರ್ ಮೋರ್ ಇನ್ಫಾರ್ಮೇಶನ್ www.gurukulelp.com ವೆಬ್ಸೈಟ್ ನೋಡಿ, ಅಲ್ಲಿ ನೀವು ಮೋರ್ ವಿಡಿಯೋಸ್ ನೋಡಬಹುದು, ಎಲ್ಲ ಗೊತ್ತಾಗುತ್ತೆ. ಒಂದು ಇಂಪಾರ್ಟೆಂಟ್ ವಿಷಯ ನನ್ನ ಸೈಡಿಂದ ಹೇಳಬೇಕು ಅಂತಂದ್ರೆ, ನಾನು ಈ ಕ್ಯಾಂಪಲ್ಲೇ ಒಂದು ಸ್ಟೂಡೆಂಟ್, ನಾನು ಕ್ಯಾಂಪಿಂದ ಓದ್ಕೊಂಡು ಹೊರಗ್ ಗುರುಕುಲದಲ್ಲೇ ಕಲಿತು ಹೊರಗ್ ಬಂದವಳು. ಇದನ್ನ ಬರೀ ಸಮರ್ ಕ್ಯಾಂಪ್ ಅಂತ ಅನ್ಕೊಂಡು ಇಗ್ನೋರ್ ಮಾಡಕ್ ಹೋಗ್ಬೇಡಿ. ನಿಮ್ ಮಕ್ಕಳಿಗೆ ಒಂದು ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಕೊಡಿಸ್ಬೇಕು ಅಂತ ಅನ್ಕೊಂಡಿದ್ರೆ ಬಂದು ನಿಮ್ಮ ಮಕ್ಕಳನ್ನ ಈ ಗುರುಕುಲದಲ್ಲಿ ಹಾಕಿ. ನಮಸ್ಕಾರ. ಈ ಸಮರ್ ಅಲ್ಲಿ ಇದು ಬೆಸ್ಟ್ ಆಪರ್ಚುನಿಟಿ ನಿಮ್ ಮಕ್ಕಳಿಗೆ ಮತ್ತೆ ನಿಮ್ಗೆ. ನಿಮ್ಗೆ ಒಳ್ಳೇದಾಗತ್ತೆ, ನಿಮ್ ಮಕ್ಕಳಿಗೆ ಒಳ್ಳೇದಾಗತ್ತೆ. ಅವ್ರ ಮನೇಲಿದ್ದಾಗ ಏನ್ ಮಾಡ್ತಿರೋ ನಿಮ್ಗೆ ಗೊತ್ತು, ಯಾಕಂದ್ರೆ ಅವ್ರ ಮೊಬೈಲ್ ನೋಡ್ತಾ ಇದ್ರಾ ಅಥವಾ ಮೊಬೈಲ್ ಅಲ್ಲಿ ಏನ್ ನೋಡ್ತಾ ಇದ್ರ ಅಂತ ಟೆನ್ಷನ್ ನಿಮ್ಗೆ ಇರುತ್ತೆ. ಇಲ್ಲಾಂದ್ರೆ ಟಿವಿ ನೋಡ್ತಾರೆ, ಕಂಪ್ಯೂಟರ್ ನೋಡ್ತಾರೆ, ಟೈಮ್ ಎಲ್ಲ ಸುಮ್ಮನೆ ವೇಸ್ಟ್ ಆಗ್ತಾ ಇರುತ್ತೆ. ಅದರಿಂದ ಮಕ್ಕಳು ಫುಲ್ ಟೈಮ್ ನೇಚರ್ ಜೊತೆ ಇರ್ತಾರೆ, ಏನಾದ್ರೂ ಕಲಿಯಕ್ಕೆ ಅವಕಾಶ ಇರುತ್ತೆ. ಸೊ
ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನಲ್ಲಿ ನಂಬರ್ ಕಾಲ್ ಮಾಡಿ, ಆಮೇಲೆ ನಾವು ಫಾಲೋ ಅಪ್ ಮಾಡ್ತೀವಿ. ನಮಸ್ಕಾರ.